ಜನವರಿ 26 ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಕ್ಯಾಲೆಂಡರ್ನಲ್ಲಿ ಕೆಂಪು ಬಣ್ಣದಿಂದ ಗುರುತಿಸಿಕೊಂಡಿರುವಂತ ಒಂದು ಪಬ್ಲಿಕ್ ಹಾಲಿಡೇ ಇನ್ನು ಕೆಲವರಿಗೆ ದೆಹಲಿಯಲ್ಲಿ ನಮ್ಮ ಸೈನಿಕರು ಯೂನಿಫಾರ್ಮ್ ಮತ್ತೆ ಬೂಟುಗಳನ್ನು ಧರಿಸಿ ಮಾರ್ಚ್ ಪಾಸ್ ಮಾಡುವಂತ ಒಂದು ದಿನ ಆದರೆ ಇದೆಲ್ಲದಕ್ಕಿಂತ ದೌರ್ಭಾಗ್ಯದ ಸಂಗತಿ ಅಂತ ಹೇಳಿದ್ರೆ ಕೆಲವು ದಿನಗಳಿಂದ ನಮ್ಮೆಲ್ಲರ ವಾಟ್ಸ್ಆಪ್ ಅಲ್ಲಿ ಒಂದು ವಿಡಿಯೋ ಹರಿದಾಡ್ತಿದೆ ಯಾರೊಬ್ಬರು ಪತ್ರಕರ್ತರು ಈ ದೇಶದ ಯುವಕರಲ್ಲಿ ಮೈಕ್ ಹಿಡಿದುಕೊಂಡು ಹೋಗಿ ಗಣರಾಜ್ಯೋತ್ಸವದ ವಿಶೇಷತೆ ಏನು ಅಂತ ಕೇಳಿದಾಗ ಅವರಲ್ಲಿ ಹಲವರಿಗೆ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವಕ್ಕೆ ವ್ಯತ್ಯಾಸವೇ ಗೊತ್ತಿರಲಿಲ್ಲ ಇದು ದುರಂತವೋ ದೌರ್ಭಾಗ್ಯವೋ ಅಥವಾ ಅಜಾಗರೂಕತೆಯೋ ಆದರೆ ತಮಾಷೆ ಅಂತ ಹೇಳಿಕೊಂಡು ಬದಿಗಿಡಬೇಕಾಗಿರುವಂತ ವಿಚಾರ ಅಲ್ಲ ಜನವರಿ 26 1950 ಭಾರತ ಒಂದು ವ್ಯವಸ್ಥಿತ ದೇಶವೆಂದೆನಿಸಿಕೊಂಡಂತ ದಿನ ಅಲ್ಲಿಯ ತನಕ ದಿಕ್ಕು ತಿಳಿಯದೆ ಗುರಿ ಇಲ್ಲದೆ ನಾವಿಕನಿಲ್ಲದೆ ಅಲೆದಾಡುತ್ತಿದ್ದಂತ ಒಂದು ಹಡಗಿಗೆ ಒಂದು ದಾರಿ ಒಂದು ಪಥ ದೊರಕಿದ ದಿನ ನಮ್ಮ ರಾಷ್ಟ್ರ ಧರ್ಮ ಗ್ರಂಥ ಸಂವಿಧಾನ ಜಾರಿಗೆ ಬಂದ ದಿನ ಭಾರತ ಗಣರಾಜ್ಯವಾದ ದಿನ ಪ್ರತಿ ವರ್ಷ ಈ ದಿನ ದೆಹಲಿಯ ರಾಜಪಥನಲ್ಲಿ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯ ನಮ್ಮ ದೇಶದ ವೈವಿಧ್ಯತೆ ನಮ್ಮ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವಂತ ಗತವೈಭವದ ಮೆರವಣಿಗೆಗಳನ್ನು ಏರ್ಪಡಿಸುತ್ತಾರೆ 73ನೇ ಗಣರಾಜ್ಯೋತ್ಸವಕ್ಕೆ ಇಡೀ ದೇಶ ಸಜ್ಜಾಗಿರುವಂತ ಈ ಗಳಿಗೆಯಲ್ಲಿ ಎಲ್ಲ ಕೋವಿಡ್ ಪ್ರೋಟೋಕಾಲ್ ಮತ್ತು ಮುನ್ನೆಚ್ಚರಿಕೆಯನ್ನು ಪಾಲಿಸಿಕೊಂಡು ಈ ಬಾರಿಯೂ ಕೂಡ ಗಣರಾಜ್ಯೋತ್ಸವ ಅದ್ದೂರಿಯಿಂದ ನಡೆಯಲಿದೆ ಆದರೆ ವಿಶೇಷತೆ ಏನು ಗೊತ್ತಾ ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಯಾರು ವಿದೇಶದಿಂದ ಅತಿಥಿಗಳು ಬರೋದಿಲ್ಲ ಬದಲಾಗಿ ನಮ್ಮ ದೇಶದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಂತ ಆಟೋ ರಿಕ್ಷಾ ಡ್ರೈವರ್ಗಳು ಕಟ್ಟಡ ಕಾರ್ಮಿಕರು ಸ್ಯಾನಿಟೈಸೇಷನ್ ವರ್ಕರ್ಗಳು ಯಾರು ಮುಂಚೂಣಿಯಲ್ಲಿ ನಿಂತು ನಿಜವಾದ ಜನಸೇವೆಯನ್ನ ಮಾಡ್ತಾರೋ ಅವರಿಗೆ ಸರ್ಕಾರ ಆಮಂತ್ರಣವನ್ನು ನೀಡಿದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದಲೇ ದೇಶ ಆಳಲ್ಪಡಬೇಕು ಹೀಗಿರುವಾಗ ದೇಶದ ಪ್ರಮುಖ ರಾಷ್ಟ್ರೀಯ ಹಬ್ಬದ ಆಚರಣೆಗೆ ಮುಖ್ಯ ಅತಿಥಿಗಳಾಗಿ ಬರಬೇಕಾದದ್ದು ಅದೇ ಪ್ರಜೆಗಳಲ್ವಾ ಹೌದು ಇದು ಸರ್ಕಾರ ತೆಗೆದುಕೊಂಡಂತ ನಿಜವಾದ ಪ್ರಜಾತಂತ್ರದ ನಡೆಯಾಗಿದೆ ಭಾರತ ಯಾವತ್ತೂ ಪ್ರಜಾಪ್ರಭುತ್ವದಿಂದಲೇ ನಡೆದುಕೊಂಡು ಬಂದಿದೆ ಅನ್ನೋದಕ್ಕೆ ಈ ಬಾರಿಯ ಗಣರಾಜ್ಯೋತ್ಸವ ಒಂದು ಸಾಕ್ಷಿಯಾಗಲಿದೆ ಜೊತೆಗೆ ಈ ವರ್ಷದ ಪರೇಡ್ನಲ್ಲಿ 16 ಕವಾಯತ್ ತಂಡಗಳು 17 ಮಿಲಿಟರಿ ಬ್ಯಾಂಡ್ಗಳು ಮತ್ತು ವಿವಿಧ ರಾಜ್ಯಗಳ ಇಲಾಖೆಗಳ ಸಶಸ್ತ್ರ ಪಡೆಗಳ 25 ಟ್ಯಾಬ್ಲೋಗಳು ಭಾಗವಹಿಸಲಿದೆ ಸೈನ್ಯದ PT-76 ಟ್ಯಾಂಕ್ಗಳು ಸೆಂಚುರಿಯನ್ ಟ್ಯಾಂಕ್ಗಳು MBT ಅರ್ಜುನ್ MK-1 ಟ್ಯಾಂಕ್ಗಳು APC ಶಸ್ತ್ರಸಜ್ಜಿತ ಸಿಬ್ಬಂದಿ ವಾಹಕಗಳು BMP ಇನ್ಫ್ಯಾಂಟ್ರಿಯ ಹೋರಾಟದ ವಾಹನಗಳು ಪ್ರದರ್ಶನವಾಗಲಿದೆ ಇದು ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯದ ಪ್ರದರ್ಶನವೂ ಹೌದು ಶತ್ರುಗಳಿಗೆ ಕೊಡುವಂಥ ಒಂದು ಮುನ್ನೆಚ್ಚರಿಕೆಯೂ ಹೌದು ಅಷ್ಟೇ ಅಲ್ಲ ವಂದೇ ಮಾತರಂ ನೃತ್ಯೋತ್ಸವ ಎಂಬ ರಾಷ್ಟ್ರಮಟ್ಟದ ಸ್ಪರ್ಧೆಯ ಮುಖಾಂತರ ಆಯ್ಕೆಯಾದಂಥ 480 ಕಲಾವಿದರು ಮತ್ತು ದೇಶದ ವಿವಿಧ ಭಾಗದಿಂದ ಆರಿಸಲಾದ 600ಕ್ಕೂ ಹೆಚ್ಚು ಕಲಾವಿದರಿಂದ ನಡೆಯುವ ಕಲಾ ಪ್ರದರ್ಶನ ಭಾರತದ ಸಾಂಸ್ಕೃತಿಕ ವೈಭವವನ್ನು ಸಾರಲಿದೆ ಹಾಗೆಯೇ ಸ್ಟಾರ್ಟ್ಅಪ್ ಅನ್ನು ಉತ್ತೇಜಿಸುವ ಸಲುವಾಗಿ ಇದೇ ಮೊದಲ ಬಾರಿಗೆ ಗಣರಾಜ್ಯೋತ್ಸವದ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮದಲ್ಲಿ ದೇಶೀಯವಾಗಿ ನಿರ್ಮಾಣಗೊಂಡಿರುವಂಥ 1000 ಡ್ರೋನ್ಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಮತ್ತು ಈ ವರ್ಷ ಗಣರಾಜ್ಯೋತ್ಸವದ ಶಿಬಿರದಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 2155 NCC ಕ್ಯಾಡೆಟ್ಗಳು ಭಾಗವಹಿಸಲಿದ್ದಾರೆ ಒಟ್ಟಿನಲ್ಲಿ ಹೇಳೋದಾದರೆ ಯುವ ಭಾರತ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಇಡೀ ಜಗತ್ತಿಗೆ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಲಿದೆ ಶಸ್ತ್ರಾಸ್ತ್ರಗಳಲ್ಲಾಗಲಿ ಅಥವಾ ಸಂಸ್ಕೃತಿಯಲ್ಲಾಗಲಿ ಭಾರತ ಸದಾ ಮುಂಚೂಣಿಯಲ್ಲಿದೆ ಎಂಬುದನ್ನು ಜಗತ್ತಿಗೆ ಮತ್ತೊಮ್ಮೆ ನೆನಪಿಸುವ ಕಾರ್ಯಕ್ರಮವಾಗಲಿದೆ ಈ ಬಾರಿಯ ಗಣರಾಜ್ಯೋತ್ಸವ ಯುವ ಭಾರತ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧವಾಗಿರುವಾಗ ನಮ್ಮ ಯುವ ಜನತೆ ಇಚ್ಛಾಶಕ್ತಿ ಕಳೆದುಕೊಂಡವರಂತೆ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ ಯಾವುದೋ ಮೊಬೈಲ್ ಗೇಮ್ಗಳನ್ನು ಆಟಾಡಿ ಯುದ್ಧ ಗೆದ್ವಿ ಅನ್ನೋ ಸಂಭ್ರಮದಲ್ಲಿ ತೇಗಾಡುವ ಯುವಕರು ನಮ್ಮ ನಿಜವಾದ ಬ್ಯಾಟಲ್ ಹೀರೋಗಳ ಕವಾಯತ್ತನ್ನು ನೋಡುವ ಪ್ರಯತ್ನವನ್ನಾದರೂ ಮಾಡಿದ್ಯಾ ನೆನಪಿಟ್ಕೊಳ್ಳಿ ಯಾವುದೋ ಸಿನಿಮಾ ಕ್ರಿಕೆಟ್ ಫುಟ್ಬಾಲ್ ಮ್ಯಾಚನ್ನು ನೋಡಲಿಕ್ಕಾಗಿ ರಾತ್ರಿ ಇಡೀ ನಿದ್ದೆಗೆಟ್ಟು ನಾವು ಕೂತಾಗ ಅಲ್ಲೊಂದು ಜೀವ ಹಿಮಗುಡ್ಡದಲ್ಲೋ ಮರುಭೂಮಿಯಲ್ಲೋ ಕೂತು ದೇಶದ ರಕ್ಷಣೆಗಾಗಿ ರಾತ್ರಿ ಇಡೀ ನಿದ್ದೆಗೆಟ್ಟಿರುತ್ತೆ ಕನಿಷ್ಠ ಪಕ್ಷ ಈ ಬರುವ ಗಣರಾಜ್ಯೋತ್ಸವದಲ್ಲಿ ಅದೇ ಸೈನಿಕರ ಶಿಸ್ತಿನ ಪರಾಕ್ರಮದ ಪ್ರದರ್ಶನವನ್ನು ಟಿವಿಯಲ್ಲಾದರೂ ನೋಡುವುದು ಅವರಿಗೆ ಮತ್ತೆ ದೇಶಕ್ಕೆ ಸಲ್ಲಿಸುವಂಥ ಗೌರವ ಅನ್ನುವುದನ್ನು ಮರಿಬೇಡಿ ಆತ್ಮೀಯರೇ ಜನವರಿ 26 ಬೆಳಗ್ಗೆ 10:30ಕ್ಕೆ ಸರಿಯಾಗಿ ದೆಹಲಿಯ ರಾಜ್ಪಥ್ನಲ್ಲಿ ಆರಂಭವಾಗುವಂಥ ಗಣರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನು ಟಿವಿಯಲ್ಲಿರಬಹುದು ಅಥವಾ ಮೊಬೈಲ್ನಲ್ಲಿರಬಹುದು ನೋಡುವ ಪ್ರಯತ್ನವನ್ನು ಮಾಡೋಣ ಪ್ರಯತ್ನ ಅಲ್ಲ ನೋಡಿಯೇ ಬಿಡೋಣ ಅದರಲ್ಲೂ ನಮ್ಮ ಯುವಜನತೆಯಲ್ಲಿ ಮುಂದೊಮ್ಮೆ ಯಾರಾದರೂ ಗಣರಾಜ್ಯೋತ್ಸವದ ವಿಶೇಷತೆ ಏನು ಅಂತ ಕೇಳಿದಾಗ ಅದನ್ನು ಅಭಿಮಾನದಿಂದ ವಿವರಿಸಿ ಹೇಳಲು ಅವರಿಗೆ ಸಾಧ್ಯವಾಗುವ ಹಾಗೆ ಮತ್ತು ಅವರ ಮನಸ್ಸುಗಳಲ್ಲಿ ನಾನೊಬ್ಬ ಸೈನಿಕನಾಗಬೇಕು ನಾನು ಯಾವುದಾದ್ರೂ ರೀತಿಯಲ್ಲಿ ದೇಶಕ್ಕೆ ಸೇವೆಯನ್ನು ಮಾಡಬೇಕು ಅನ್ನೋ ಯೋಚನೆಯನ್ನು ಹುಟ್ಟು ಹಾಕಲು ಈ 73ನೇ ಗಣರಾಜ್ಯೋತ್ಸವ ಪ್ರೇರಣೆಯಾಗಲಿ ಜೈ ಹಿಂದ್